ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಿನ ತುಂಬ ಎಲ್ಲ ವಿಧವಾದ ಮರಗಳು ಇದ್ದವು. ಆ ಕಾಡಿನಲ್ಲಿ ಎಷ್ಟು ಮರಗಳಿದ್ದವು ಎಂದರೆ ಒಳ್ಳೆಯ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕೂಡ ಸೂರ್ಯನ ರಶ್ಮಿ ನೆಲವನ್ನು ಸೋಕುತ್ತಿರಲಿಲ್ಲ. ಹಾಗಾಗಿ ಕಾಡಿನಲ್ಲಿ ಎಲ್ಲೆಡೆಯೂ ಕತ್ತಲು ಹಾಗೂ ನೆರಳು ಹರಡಿತ್ತು. ಕಾಡಿನಲ್ಲಿ ಬಹಳಷ್ಟು ಪ್ರಾಣಿಗಳಿದ್ದವು. ಜನರಿಗೆ ಈ ಕಾಡಿನ ಒಳಗೆ ಸುಳಿಯಲು ಬಹಳ ಭಯವಿತ್ತು. ಕಾಡಿನ ಒಂದು ಕೊನೆಯಲ್ಲಿ ಒಂದು ಕೊಳವಿತ್ತು. ಇನ್ನೊಂದು ಕೊನೆಯಲ್ಲಿ ಒಂದು ಹಳ್ಳಿ ಇತ್ತು. ಹಳ್ಳಿಯ ಜನರು ಸದಾ ಆ ಪ್ರಾಣಿಗಳ ಭಯದಲ್ಲಿಯೇ ಕಾಲ ಕಳೆಯುತ್ತಿದ್ದರು. ಆ ಹಳ್ಳಿಯಲ್ಲಿ ಒಂದು ಚತುರ ಬುದ್ಧಿವಂತೆ ಮುದುಕಿ ಅಜ್ಜಿ ಇದ್ದಳು. ಅಜ್ಜಿಯ ಮಗಳು ತನ್ನ ಗಂಡನ ಜೊತೆ ಕೊಳದ ಹತ್ತಿರ ವಾಸ ಮಾಡುತ್ತಿದ್ದಳು. ಅಜ್ಜಿ ತನ್ನ ಮಗಳನ್ನು ನೋಡಬೇಕಾದ್ರೆ ಕಾಡಿನಲ್ಲಿ ನಡೆದು ಹೋಗಬೇಕಿತ್ತು. ಒಮ್ಮೆ ಅಜ್ಜಿ ತನ್ನ ಮಗಳನ್ನು ನೋಡಿಕೊಂಡು ಬರಲು ಹೊರಟಳು. ಅವಳು ಒಂದು ಚಿಕ್ಕ ಬುಟ್ಟಿಯಲ್ಲಿ ಬಟ್ಟೆ ಹಾಗೂ ಮೊಮ್ಮಕ್ಕಳಿಗಾಗಿ ಸಿಹಿ ತಿನಿಸುಗಳನ್ನು ಕಟ್ಟಿಕೊಂಡು ಹೊರಟಳು. ತನ್ನ ಪಕ್ಕದ ಮನೆಯವರಿಗೆ ವಿಷಯ ತಿಳಿಸಿ ತಾನು ಹಿಂತಿರುಗಿ ಬರುವವರೆಗೆ ಮನೆಯನ್ನು ಕಾಯಲು ಹೇಳಿದಳು. ಅಜ್ಜಿ ಹೊರಟು ಸರಸರ ಕಾಡನ್ನು ಸೇರಿದಳು. ಥಟ್ಟನೆ ಅವಳ ಮುಂದೆ ಒಂದು ಹುಲಿ ಬಂದು ನಿಂತಿತ್ತು. ಅದು ಜೋರಾಗಿ ಘರ್ಜಿಸಿದಾಗ ಅಜ್ಜಿ ಭಯದಿಂದ ನಡುಗಿ ಹೋದಳು. ಹುಲಿ ಅಜ್ಜಿಗೆ ಹೇಳಿತು, ಏ ಮುದುಕಿ, ಎಲ್ಲಿಗೆ ಹೊರಟಿದ್ದಿ? ನಾನು ಹಸುವಿನಿಂದ ಸಾಯುತ್ತಿದ್ದೇನೆ. ಈಗ ನಿನ್ನನ್ನು ತಿಂದರೆ ನನ್ನ ಹಸಿವು ಆರುತ್ತದೆ. ನಡುಗುತ್ತಿದ್ದ ಅಜ್ಜಿ ಧೈರ್ಯವಾಗಿ ಹೇಳಿದಳು, ನಿನಗೆ ನನ್ನನ್ನು ತಿನ್ನಲು ಅಷ್ಟು ಇಷ್ಟವಾದ್ರೆ ನಾನೇಕೆ ಬೇಡ ಎನ್ಲಿ? ನಾನು ನಿನ್ನನ್ನು ತಡೆಯೋದಾದ್ರೂ ಹೇಗೆ? ಇಷ್ಟಕ್ಕೂ ನನಗೆ ವಯಸ್ಸಾಯಿತು. ಇನ್ನೇನು ಸಾಯುವ ಸಮಯ ಹತ್ತಿರದಲ್ಲೇ ಇದೆ. ಆದರೆ ನನ್ನನ್ನು ತಿಂದರೆ ನಿನ್ನ ಹೊಟ್ಟೆ ತುಂಬುವುದಿಲ್ಲ. ಹುಲಿಯು ಘರ್ಜಿಸಿತು, ಏ ಮುದುಕಿ, ನೀನು ನನಗೆ ಮೋಸ ಮಾಡಲು ಪ್ರಯತ್ನಿಸಬೇಡ. ನಾನು ನಿನ್ನ ಬಿಡುವುದಿಲ್ಲ. ಮುದುಕಿ ಹೇಳಿದ್ಲು, ಹಾಗಲ್ಲ, ನಾನೀಗ ಮುದುಕಿ, ನನ್ನ ಮೈಯೆಲ್ಲ ಬರೀ ಮೂಳೆ. ನನ್ನನ್ನು ತಿಂದರೆ ನಿನಗೆ ಹಸಿವು ತೀರುವುದಿಲ್ಲ. ನಾನು ನನ್ನ ಮಗಳ ಮನೆಗೆ ಹೊರಟಿದ್ದೇನೆ. ಅಲ್ಲಿ ಹೋಗಿ ನಾನು ಒಳ್ಳೆ ತಿಂಡಿ ಊಟ ಮಾಡಿ ವಿಶ್ರಮಿಸಿ ದಪ್ಪವಾಗುತ್ತೇನೆ. ಆಗ ನೀನು ನನ್ನನ್ನು ತಿಂದರೆ ನಿನಗೆ ತೃಪ್ತಿಯಾಗುವುದು. ಹುಲಿ ಯೋಚಿಸ್ತು, ಇದು ಸರಿಯೇ ಎನಿಸಿತು. ಅದು ಅಜ್ಜಿಗೆ ಹೇಳ್ತು, ಈಗ ನೀನು ನಿನ್ನ ಮಗಳ ಮನೆಗೆ ಹೋಗು. ಆದ್ರೆ ನಿನ್ನ ಮಾತಿನಂತೆ ನೀನು ದಪ್ಪವಾಗಿ ಮತ್ತೆ ಹಿಂತಿರುಗಿ ಬರುತ್ತಿದ್ರೆ ನಾನೇ ನಿನ್ನನ್ನು ಹುಡುಕಿಕೊಂಡು ಬರುತ್ತೇನೆ ಅಜ್ಜಿ ಎಂದಿತು ಹುಲಿ. ಮಾತು ಕೊಟ್ಟು ಮತ್ತೆ ಹೊರಟಳು ಅಜ್ಜಿ. ಸ್ವಲ್ಪ ದೂರದಲ್ಲೇ ಅಲ್ಲೊಂದು ನರಿ ಬಂದಿತು. ನರಿಗೆ ಅಜ್ಜಿಯನ್ನು ಕಂಡು ಬಾಯೂರಿತು. ನರಿಯು ಅಜ್ಜಿಯನ್ನು ತಡೆಯಿತು. ಅಜ್ಜಿ ಹೆದರಲಿಲ್ಲ. ನರಿ ಹೇಳ್ತು, ಓ ಅಜ್ಜಿ, ನೀನ್ ಎಷ್ಟು ಒಳ್ಳೆಯವಳು. ನನ್ನ ಹಸಿವನ್ನ ನೀಗಿಸಲೆಂದೇ ಇಲ್ಲಿಗೆ ಬಂದಿದೀಯಾ? ಅಜ್ಜಿ ಮತ್ತೆ ನರಿಗೆ ಅದೇ ಹಳೆ ಕತೆ ಹುಲಿಗೆ ಹೇಳದ ಹಾಗೆ ಹೇಳಿದ್ಲು. ನರಿಯೂ ಕೂಡ ಒಪ್ಕೊಂಡು ಅವಳನ್ನ ಮಗಳ ಮನೆಗೆ ಕಳಿಸ್ಕೊಡ್ತು. ಹೀಗೆ ತಪ್ಪಿಸಿಕೊಂಡು ಅಜ್ಜಿ ಕೊಳದ ಬಳಿ ಬಂದು ಮಗಳ ಮನೆ ಸೇರಿದ್ಲು. ಅಜ್ಜಿ ಸಂತೋಷದಿಂದ ಕೆಲವು ದಿನ ಮಗಳ ಮನೆಯಲ್ಲೇ ಕಳೆದ್ಲು. ಒಂದು ದಿನ ಅಜ್ಜಿ ಮಗಳಿಗೆ ಹೇಳಿದ್ಲು, ನಾನು ಹಿಂದಿರುಗಿ ಹೋಗುವ ಸಮಯ ಬಂದಿದೆ, ನಾನು ಇನ್ನು ಬದುಕಿಯೇ ಇದ್ದರೆ ಮತ್ತೆ ಬಂದು ನಿನ್ನನ್ನು ಕಾಣುತ್ತೇನೆ ಎಂದು. ಮಗಳಿಗೆ ತನ್ನ ತಾಯಿ ಏನೋ ಮುಚ್ಚಿ ಇಡುತ್ತಿದ್ದಾಳೆ ಎನಿಸಿತು. ತನ್ನ ತಾಯಿಯಿಂದ ನಡೆದ ಕಥೆಯನ್ನು ತಿಳಿದುಕೊಂಡು ಇದಕ್ಕೆ ಒಂದು ಉಪಾಯ ಹುಡುಕುತ್ತೇನೆ ಎಂದು ಮಾತು ಕೊಟ್ಟಳು. ಮಗಳು ಒಂದು ದೊಡ್ಡ ಕೆಂಪು ಕುಂಬಳಕಾಯಿಯನ್ನು ತೆಗೆದುಕೊಂಡು ಒಳಗಿದ್ದದನ್ನೆಲ್ಲ ತೆಗೆದು ಖಾಲಿ ಮಾಡಿದಳು. ಅವಳ ತಾಯಿಯನ್ನು ಅದರ ಒಳಗೆ ಸೇರಿಕೊಳ್ಳಲು ಹೇಳಿದಳು. ಕುಂಬಳಕಾಯಿ ಓಡಿ ಓಡಿ ಉರುಳಿ ಕಾಡಿನಲ್ಲಿ ನರಿಯ ಬಳಿ ಬಂದಿತು. ನರಿ ಕೇಳಿತು, ಏ ಕುಂಬಳಕಾಯಿ, ನೀನು ಒಂದು ಮುದುಕಿಯನ್ನು ನೋಡಿದೀಯಾ? ಕುಂಬಳಕಾಯಿಯ ಒಳಗಿದ್ದ ಅಜ್ಜಿ ಹೇಳಿದಳು, ಇಲ್ಲ ಇಲ್ಲ. ಹೀಗೆ ಹೇಳಿ ಮತ್ತೆ ಓಡಲು ಪ್ರಾರಂಭಿಸಿದ ಕುಂಬಳಕಾಯಿಯನ್ನು ನರಿ ಹಿಂಬಾಲಿಸಿತು. ಇಬ್ಬರೂ ಕಾಯುತ್ತಿದ್ದ ಹುಲಿಯ ಬಳಿ ಬಂದರು. ಹುಲಿ ಕುಂಬಳಕಾಯಿಯ ಮೇಲೆ ಹಾರೇ ಬಿಟ್ಟಿತು. ಆಗ ಅಜ್ಜಿ ಕೂಗಿದಳು, ಹಾ ಹಾ, ಸ್ವಲ್ಪ ತಡೆಯಿರಿ. ನಿಮ್ಮಿಬ್ಬರಲ್ಲಿ ನನ್ನ ತಲೆ ಯಾರು ತಿನ್ನುತ್ತೀರಿ, ಕಾಲು ಕೈ ಯಾರು ತಿನ್ನುತ್ತೀರಿ ಎಂದು ಮೊದಲು ನಿರ್ಧರಿಸಿಕೊಳ್ಳಿ ಎಂದಳು. ಆಗ ಹುಲಿಯು ಹಾಗೂ ನರಿಯು, ನನಗೆ ತಲೆ ಬೇಕು, ಇಲ್ಲ ನನಗೆ ತಲೆ ಬೇಕು ಎಂದು ಜಗಳ ಮಾಡತೊಡಗಿದರು. ಅಲ್ಲಿಂದ ಓಟ ಕಿತ್ತ ಕುಂಬಳಕಾಯಿ ಮಾತ್ರ ಅಜ್ಜಿಯ ಮನೆ ಸೇರುವ ತನಕ ನಿಲ್ಲಲೇ ಇಲ್ಲ. ಮಕ್ಕಳೇ, ಸ್ವಲ್ಪ ಸಮಯಕ್ಕೆ ತಕ್ಕಂತೆ ಬುದ್ಧಿ ಉಪಯೋಗಿಸಿದ್ರೆ ಎಂಥ ಕಷ್ಟದಿಂದಲೂ ಪಾರಾಗಬಹುದು ಅಲ್ವಾ?